ನಿನ್ನೆ ಮೊನ್ನೆ ಆಚೆ ಮೊನ್ನೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ನಾನು ದೆಹಲಿಯಲ್ಲಿದ್ದೆ. ಶಿವಮೊಗ್ಗ ಜಿಲ್ಲೆಗೆ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅನೇಕ ಮಂತ್ರಿಗಳನ್ನ ಭೇಟಿ ಮಾಡೋಂಥ ಅವಕಾಶ ನನಗೆ ಸಿಕ್ತು. ಮೊದಲನೇದಾಗಿ ಕರ್ನಾಟಕ ರಾಜ್ಯದವರೇ ಆದ ರೈಲ್ವೆ ಸಚಿವರು ಶ್ರೀಯುತ ಸುರೇಶ್ ಅಂಗಡಿಯವ್ರನ್ನ ಭೇಟಿ ಮಾಡಿದಾಗ ರೈಲ್ವೆ ಇಲಾಖೆಯ ಅಭಿವೃದ್ಧಿಗಳ ಬಗ್ಗೆ ಮತ್ತು ಇಲ್ಲಿ ಇನ್ನೇನು ಸಾಮಾನ್ಯ ಜನರಿಗೆ ಬೇಕು ಅನ್ನೋಂಥ ಅಂಶಗಳ ಬಗ್ಗೆ ಅವ್ರತ್ರ ನಾನು ಚರ್ಚೆ ಮಾಡಿದ್ದೇನೆ. ಭಾಳ ಸಂತೋಷ ಅಂತಂದರೆ ಜುಲೈ 7-8 ಮಾನ್ಯ ಸುರೇಶ್ ಅಂಗಡಿಯವರು ಶಿವಮೊಗ್ಗಕ್ಕೆ ಬರ್ತಾಯಿದ್ದಾರೆ. ಅವರು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕೂಡ ಇಲ್ಲಿ ಕರ್ಕೊಂಬರ್ತಾಯಿದ್ದಾರೆ. ಕರ್ಕೊಂಬಂದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ನಗರಕ್ಕೆ ಈ ರೈಲ್ವೆ ಇಲಾಖೆ ಮುಖಾಂತರ ಏನೇನು ಕೆಲಸಗಳು ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರ ಗಮನ ಕೊಟ್ಟು ಅದು ಆದಷ್ಟು ಬೇಗ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದು ನಿಜಕ್ಕೂ ತುಂಬ ಸಂತೋಷ. ಮಾನ್ಯ ಸುರೇಶ್ ಅಂಗಡಿಯವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ 7-8 ಅವ್ರು ಬರೋಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೇನೇನು ಆಗಬೇಕು ಅನ್ನೋಂಥ ಅಂಶವನ್ನು ನಾಗರಿಕರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾ ಪ್ರಮುಖರ ಹತ್ರ ತಿಳಿಸಿದ್ರೆ ಅನುಕೂಲ ಆಗುತ್ತೆ. ಅವರು ಉನ್ನತ ಮಟ್ಟದ ಅಧಿಕಾರಿಗಳು ಜನರಲ್ ಮ್ಯಾನೇಜರ್ವರನ್ನು ಕೂಡ ನಾನು ಕರ್ಕೊಂಬರ್ತೀನಿ ಅಂತ ಅಂಶವನ್ನು ಹೇಳ್ತಾ ಇದ್ದಾರೆ. ಆಗಾಗ ಆ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಅವ್ರನ್ನ ಬಳಸ್ಕೋಬೇಕು, ಏನೇನು ತಿಳಿಸ್ಬೇಕು ಅನ್ನೋಂಥ ಅಂಶವನ್ನು 7-8 ಅವರಿಗೆ ನಾನು ತಿಳಿಸೋನಿದ್ದೇನೆ. We'll be right back.